ಸ್ಥಳೀಯ ಜನರಲ್ಲಿ 8-9 ಜನ ಆಕಾಂಕ್ಷಿತರ ಪಟ್ಟಿ ಇದೆ. ಪಕ್ಷ ಈ ಸಮಸ್ಯೆನ ಹೇಗೆ ನಿಭಾಯಿಸುತ್ತೆ? ಅದಕ್ಕೆ ತಾನೇ ಇದು ಕಾಂಗ್ರೆಸ್ ಪಕ್ಷ ಹೇಳಿದ್ರು. ಅದಕ್ಕೆ ತಾನೇ ಈಗ ನಮ್ಮ ಟೋಟಲ್ ಇರೋದು 224 ಕ್ಷೇತ್ರ. ನಮ್ಮಲ್ಲಿ 1350 ಅರ್ಜಿಗಳು ಬಂದಿದೆ. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಡಿಮ್ಯಾಂಡ್ ಆಯ್ತು ಅಂತ ಆಯ್ತಾನೆ. ಕಾಂಗ್ರೆಸ್ ಪಕ್ಷಕ್ಕೆ ಡಿಮ್ಯಾಂಡ್ ಇದೆ ಅಂತ ಆಯ್ತಾನೆ. ಈಗ ಒಂದೊಂದು ಕ್ಷೇತ್ರದಲ್ಲಿ ನೀವು ಬಿಜಾಪುರ ನೋಡಿ, 26 ಜನ ಕೇಳುವ ಬೇರೆ ಬೇರೆ ಬಹಳ ತಾಲೂಕಲ್ಲಿ 7 ಜನ 8 ಜನ 9 ಜನ ಎಲ್ಲಾ ಕಡೆ ಅಂದ್ರೆ ಪಕ್ಷಕ್ಕೆ ಡಿಮ್ಯಾಂಡ್ ಇದೆ ಅಂತ ನೀವು ಕೇಳಿದ್ರು. ಏನಿಗಂದ್ರೆ ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ ಯಾರು ಅರ್ಜಿಗಳು ಹಾಕಿದಾರಲ್ಲ ಅವರಿಗೆಲ್ಲ ಪಬ್ಲಿಕ್ ನನಗೆ ಗೊತ್ತಿದೆ. ಅದು ಪಬ್ಲಿಕ್ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಡಿಮ್ಯಾಂಡ್ ಇದೆ ಅಂತ ಆಯ್ತಾನೆ. ಈಗ ಒಂದೊಂದು ಕ್ಷೇತ್ರದಲ್ಲಿ ನೀವು ಬಿಜಾಪುರ ನೋಡಿ, 26 ಜನ ಕೇಳುವ ಬೇರೆ ಬೇರೆ ಬಹಳ ತಾಲೂಕಲ್ಲಿ 7 ಜನ 8 ಜನ 9 ಜನ ಎಲ್ಲಾ ಕಡೆ ಅಂದ್ರೆ ಪಕ್ಷಕ್ಕೆ ಡಿಮ್ಯಾಂಡ್ ಇದೆ ಅಂತ ನೀವು ಕೇಳಿದ್ರು. ಏನಿಗಂದ್ರೆ ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ ಯಾರು ಅರ್ಜಿಗಳು ಹಾಕಿದಾರಲ್ಲ ಅವರಿಗೆಲ್ಲ ಪಬ್ಲಿಕ್ ನನಗೆ ಗೊತ್ತಿದೆ. ಅದು ಪಬ್ಲಿಕ್ ಅಲ್ಲಿ ಕಾಂಗ್ರೆಸ್ ಪರ ಜನ ಇದಾರೆ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ತಾರದು. ಸ್ಥಳೀಯವಾಗಿ ಹರಿಯಾಣ ಕ್ಷೇತ್ರದಿಂದ ನೀವು ಯಾರನ್ನ ಈಗ ಹಾಲಿ ಎಂಎಲ್ಎ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಾಲಿ ಎಂಎಲ್ಎ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನನ್ನ ಅಭಿಪ್ರಾಯ ರಾಮಪ್ಪ ಅವರನ್ನೇ ಟಿಕೆಟ್ ಕೊಡೋದು. ಹಾಲಿ ಸಿಟ್ಟಿಂಗ್ ಎಂಎಲ್ಎಗಳಿಗೆ ಯಾಕೆ ಇಷ್ಟು ದಿನ ಆದರೂ ಟಿಕೆಟ್ ಘೋಷಣೆ ಆಗಿಲ್ಲ? ಇಲ್ಲ, ಮಾಡಬೇಕಾಗಿತ್ತು. ಮೋಸ್ಟ್ ಪ್ರಾಬ್ಲಿ ನನ್ನ ಅನಿಸಿಕೆ 4-5 ತಾರೀಖು ಮಾಡೋರಿದ್ದಾರೆ. ಈ ತಿಂಗಳ 4-5 ರೊಳಗೆ ಘೋಷಣೆ ಮಾಡೋ ಅಂತ ಅವಕಾಶಗಳು ಇದೆ. ಸರ್, ಎಲ್ಲಾ ಕಡೆ ಹೋದ್ರು ನಿಮ್ಗೆ ನಿಮ್ದೇ ಉಪ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು, ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು ಅಂತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅದು ಜನಗಳ ಬೇಡಿಕೆ. ನಾನು ಕಾಂಗ್ರೆಸ್ ನ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇರೋದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ಬೇಕಂತ ನಾನು ಉಪ ಮುಖ್ಯಮಂತ್ರಿ ಆಗ್ಬೇಕಂತ ಅಲ್ಲ, ನಮ್ಮ ಕಾಂಗ್ರೆಸ್ ಸರ್ಕಾರ ತರಬೇಕಂತ ನಾನು ಹೋರಾಟ ಮಾಡ್ತೇನೆ.